ಬಿಗ್ ಬಾಸ್ ಸೀಸನ್ 8 ಎರಡನೇ ವಾರ ಮನೆಯಿಂದ ಆಚೆ ಬಂದ ನಿರ್ಮಲಾ ಚನ್ನಪ್ಪ ಅವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ? ಅದನ್ನು ನೋಡುವ ಮೊದಲು ನಮ್ಮ ಚಾನೆಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ತಪ್ಪದೇ ಆನ್ ಮಾಡಿ. ದರ್ಶನ್ ಅಣ್ಣನ್ನ ನನ್ನ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿಸಿದ್ದೇನೆ. ನನಗೆ ರಾಜ್ಯ ಪ್ರಶಸ್ತಿ ಸಿಕ್ತು ಅನ್ನೋ ಖುಷಿಗಿಂತ ಈ ವರ್ಷ ಅಣ್ಣನ 50ನೇ ಸಿನಿಮಾಗೆ ರಾಜ್ಯ ಪ್ರಶಸ್ತಿ ಸಿಕ್ತು ಅನ್ನೋದು ಖುಷಿಯಾದ ವಿಷಯ. ನನ್ನನ್ನು ಎಲ್ಲರೂ ಕೇಳಿದ್ರು, ದರ್ಶನ್ ಅವರ ಹತ್ತಿರ ಹಣ ಕೇಳು, ಆಫರ್ ಕೇಳು ಅಂದ್ರು. ಏ, ಅವರು ನನ್ನ ಅಣ್ಣ, ಸಾಧ್ಯವಾದರೆ ಅವರಿಗೆ ಏನಾದರೂ ಒಳ್ಳೆಯದು ಮಾಡುತ್ತೇನೆ. ನಾನೇಕೆ ಅವರನ್ನು ಕೇಳಲಿ? ದೇವರು ಚೆನ್ನಾಗಿ ಇಟ್ಟಿದ್ದಾರೆ. ಅವತ್ತು ಎಲ್ಲ ಅವಾರ್ಡ್ನ ಎತ್ಕೊಂಡು ಹೋದಾಗ ನನ್ನ ಅವಾರ್ಡ್ನ ನಾನು ಅಣ್ಣನಿಗೆ ಶೇರ್ ಮಾಡಿ ಇಟ್ಟುಕೊಂಡಿದ್ದೇವೆ. ಅಷ್ಟೇ ನಾನು ಕೊಡೋಕಾಗಿದ್ದು. ನನ್ನ ಗೆಲುವು ನಿನ್ನ ಗೆಲುವು ಅಣ್ಣ, ಬಾ ಅಣ್ಣ ಹಂಚಿಕೊಳ್ಳೋಣ. ಕಣ್ಣಲ್ಲಿ ಕಣ್ಣಿತ್ತು, ನಾನಿದ್ದೀನಿ ನಿನ್ನ ಬೆನ್ನಿಂದೆ ಅನ್ನೋ ತಾಟ್ ಕೊಡ್ತಾನಲ್ಲ, ಸಿಂಹ ಥರ ಗಜ ಆನೆ ನಡೆದಿದ್ದೇ ದಾರಿ. ಅವರಿಗೆ ಬಾರದೇ ಇರೋ ಕಷ್ಟನ ನನಗೆ ಅಂತ ಖಾಸಗಿ ಚಾನಲ್ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ದಾರೆ ನಿರ್ಮಲಾ ಚನ್ನಪ್ಪ ಅವರು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.